ಭಗವತೆ ವಿಷ್ಣುಮಾಯಿ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ಕಳೆದ ಸಂಚಿಕೆಯಲ್ಲಿ ಬಹಳ ನಾವು ವಿಶೇಷವಾಗಿ 12 ದ್ವಾದಶ ರಾಶಿಗಳ ಬಗ್ಗೆ, ಗುಣ ಸ್ವಭಾವ, ಅವರ ಬಣ್ಣ, ಅವರ ಯೋಗ, ಅವರಿಗಿರ್ತಕ್ಕಂಥದ್ದು ಯಾವ ಶುಭ ಸಂಖ್ಯೆ ಎಲ್ಲವೂ ತಿಳಿಸ್ಕೊಟ್ಟಿದ್ವಿ. ಹಾಗೆಯೇ ಈಗ ಬರತಕ್ಕಂಥದ್ದು ಮಾಸ ಭವಿಷ್ಯ, ಡಿಸೆಂಬರ್ನಲ್ಲಿರ್ತಕ್ಕಂತಹ ಮಾಸ ಭವಿಷ್ಯದ ಬಗ್ಗೆ, ಮೇಷರಾಶಿ ಎಲ್ಲಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಶುಭ ಇದೆ, ಎಷ್ಟರ ಮಟ್ಟಿಗೆ ಅಶುಭ ಇದೆ ಅಂತಕ್ಕಂಥದ್ದು ಇಂದಿನ ಸಂಚಿಕೆಯಲ್ಲಿ ಎಲ್ಲವೂ ಕೂಡ ತಿಳಿಸಿಕೊಡ್ತೇನೆ. ಯಾಕಂದರೆ ನೋಡಿ, ವಿಶೇಷವಾಗಿ ಡಿಸೆಂಬರ್ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಬಹಳಷ್ಟು ಅವಘಡಗಳನ್ನು ಸಂಭವಿಸುವಂಥದ್ದಿರುತ್ತೆ, ಸಾಕಷ್ಟು ಅನಾಹುತಗಳಾಗುವಂಥದ್ದಿರುತ್ತೆ. ಹಾಗೆಯೇ ಸಾಕಷ್ಟು ಎಲ್ಲರ ಒಂದು ರಾಶಿಯಲ್ಲೂ ಕೂಡ ಬಹಳ ಪ್ರಬಲವಾದ ಮಾಸ ಆಗಿದೆ. ಆ ಒಂದು ಕಾರಣದಿಂದ ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ನಾನು ಮೇಷರಾಶಿಯ ಇರ್ತಕ್ಕಂಥದ್ದು ಸಾಕಷ್ಟು ಅವರಲ್ಲಿರ್ತಕ್ಕಂತಹ ಶುಭ ಮತ್ತು ಅಶುಭದ ಬಗ್ಗೆ ತಿಳಿಸಿಕೊಡ್ತೇನೆ. ನೋಡಿ, ಡಿಸೆಂಬರ್ನಲ್ಲಿ ಇರತಕ್ಕಂಥದ್ದು ಪ್ರಮುಖವಾಗಿ ಮೇಷರಾಶಿ ಜನ್ಮದಲ್ಲಿ ಲಗ್ನ, ಮೇಷಲಗ್ನ ಆಗಿರ್ಬೋದು, ಮೇಷರಾಶಿದವರಿಗೆ ಶುಭದಲ್ಲಿ ವಿಶೇಷವಾಗಿ ರಾಹು ಬಿಡುಗಡೆಯಾಗಿದ್ದಾನೆ. ಯಾಕಂತ ಹೇಳಿದ್ರೆ ಇದು ಬಹಳಷ್ಟು ಶುಭವಾಗಿರತಕ್ಕಂಥದ್ದು. ಹಾಗೆ ನಂತರ ಸಾಕಷ್ಟು ಇರತಕ್ಕಂಥದ್ದು ಇದೇ ಡಿಸೆಂಬರ್ ಮಾಸದಲ್ಲಿ ಇರತಕ್ಕಂಥದ್ದು 26ನೇ ತಾರೀಕು. ಯಾರಿಗೆ ಗುರುಬಲ ಇರುವುದಿಲ್ಲವೋ, ಯಾರಿಗೆ ಗುರು ಯೋಗ ಇರುವುದಿಲ್ಲವೋ, ಆದ ಕಾರಣ ನೀವು ಆ ದಿನದಂದು ಶ್ರೀ ದತ್ತಾತ್ರೇಯ ಜಯಂತಿ ದಿನದಂದು ಗುರುಗಳನ್ನು ಆರಾಧನೆಯನ್ನು ಮಾಡಿ, ಸಾಕಷ್ಟು ಅಭಿವೃದ್ಧಿದಾಯಕವಾಗಿ ತಮ್ಮದಾಗುತ್ತೆ. ಹಾಗೆ ಡಿಸೆಂಬರ್ನಲ್ಲಿ ಮೇಷರಾಶಿದವರಿಗೆ ಸಾಕಷ್ಟು ಶುಭ ಫಲ ಇದೆ. ನಂತರ ವಿಶೇಷವಾಗಿರ್ತಕ್ಕಂಥದ್ದು ಇದೇ ಆದ ನೀವು ಗುರುಗಳನ್ನು ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಕರಕವಾಗಿರತಕ್ಕಂಥದ್ದು. ಹಾಗೆ ಮೇಷರಾಶಿದವರಿಗೆ 7ನೇ ಮನೆಯಲ್ಲಿ, ಯಾಕಂತ ಹೇಳಿದ್ರೆ ಶುಕ್ರ ಇರೋದರಿಂದ ಡಿಸೆಂಬರ್ ಮಾಸದಲ್ಲಿ 7ನೇ ಮನೆಯಲ್ಲಿ ಮೇಷರಾಶಿದವರಿಗೆ ಶುಕ್ರ ಇರೋದರಿಂದ ಸಾಕಷ್ಟು ಶುಭಕಾರಕವಾಗಿರ್ತಕ್ಕಂಥದ್ದು. ಆದ ಕಾರಣ ವಾಹನ ಖರೀದಿಗಳಿಗಾಗಿರ್ಬೋದು, ಮತ್ತು ಕೆಲಸ ಕಾರ್ಯದಲ್ಲಾಗಿರ್ಬೋದು, ಯಾವುದೇ ವ್ಯಾಪಾರ ವಹಿವಾಟಿಗಳಿಗಾಗಿರ್ಬೋದು, ಸಾಕಷ್ಟು ಯೋಚನೆಗಳನ್ನು ಮಾಡಿಕೊಂಡು ಸಾಕಷ್ಟು ಎಲ್ಲ ರೀತಿಯಿಂದ ತಿಳುವಳಿಕೆ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳಷ್ಟು ಶುಕ್ರನ ಸ್ಥಾನ ಪ್ರಬಲವಾಗಿದೆ. ನಂತರ ದಾಂಪತ್ಯ ಜೀವನದಲ್ಲಿ ಯಾರ್ಯಾರು ಡೈವರ್ಸ್ ಪ್ರಾಬ್ಲಮ್ನಲ್ಲಿ ತೊಂದರೆಗಳನ್ನು ಈಡಾಗಿರ್ತಾರೆ, ಹಾಗೆ ಅವರ ಸಂಗಾತಿಗಳನ್ನು ಬಿಟ್ಟು ಹೋಗಿರ್ತಾರೆ, ಯಾರು ಇಷ್ಟಪಟ್ಟು ಮದುವೆಗಳಾಗಿರ್ತಾರೆ, ಹಾಗೆ ವಿಶೇಷವಾಗಿರತಕ್ಕಂಥದ್ದು ಯಾರು ಇಷ್ಟಪಡ್ತಾ ಇರ್ತಾರೆ, ಯಾರಿಂದ ಗಂಡ ಹೆಂಡತಿಯಲ್ಲಿ ದೂರವಾಗಿದ್ದರೆ ಮತ್ತೆ ಅವರು ಒಂದಾಗುವಂಥದ್ದು ಸಾಕಷ್ಟು ಡಿಸೆಂಬರ್ನಲ್ಲಿ ಯೋಗದಲ್ಲಿ ಇದೆ ಮೇಷರಾಶಿದವರೆಗೆ. ನಂತರ ರವಿ ಮತ್ತು ಮಂಗಳ, ಯಾಕಂದರೆ ನೋಡಿ, ವಿಶೇಷವಾಗಿ ರವಿ ಮತ್ತು ಮಂಗಳ 8ನೇ ಮನೆಯಲ್ಲಿ ಪ್ರವೇಶಿಸಿರೋದ್ರಿಂದ ಡಿಸೆಂಬರ್ ಮಾಸದಲ್ಲಿ ಸಾಕಷ್ಟು ಅಶುಭವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ವಾಹನದಲ್ಲಿ ಗಂಡಾಂತರಗಳಾಗ್ತಕ್ಕಂಥದ್ದು, ಮತ್ತು ದೂರದ ಪ್ರಯಾಣಗಳನ್ನು ಬಳಸ್ತಾ ಇದ್ದರೆ ಸಾಕಷ್ಟು ತೊಂದರೆಗಳಿಗೆ, ಅನಾಹುತಗಳಿಗೆ, ದಾರಿಗಳಿಗೆ ಸಿಗುವಂಥದ್ದು. ಈ ಥರ ಸಾಕಷ್ಟು ಎಲ್ಲ ಥರವರಿಯಲ್ಲೂ ಕೂಡ ತೊಂದರೆಗಳನ್ನು ಕಾಣತಕ್ಕಂಥದ್ದಿರುತ್ತೆ. ಆದ ಕಾರಣ ಈ ಮಾಸದಲ್ಲಿ ಸಾಕಷ್ಟು ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಹಣಕಾಸಿನಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಸಾಲದ ಬಾಧೆಯಲ್ಲಿ ಒತ್ತಡಕ್ಕೆ ಸಿಲುಕಾಕಿಕೊಳ್ಳುವಂಥದ್ದು, ಮತ್ತು ಅನಾರೋಗ್ಯ ಬಾಧೆಗಳಿಗೆ ಸಿಲುಕಾಕಿಕೊಳ್ಳುವಂಥದ್ದು ಅಧಿಕವಾದ ರೀತಿಯಲ್ಲಿ ತೊಂದರೆಗಳನ್ನು ಕಾಡುವಂಥದ್ದಿರುತ್ತೆ. ನಂತರ 7ನೇ ಮನೆಯಲ್ಲಿ ಶುಕ್ರ ಪ್ರವೇಶಿಸಿರೋದ್ರಿಂದ, ಹಾಗೆ 9ನೇ ಮನೆಯಲ್ಲಿ ಬುಧನು ಕೂಡ ಪ್ರವೇಶಿಸಿದ್ದಾನೆ ಮೇಷರಾಶಿದವರಿಗೆ. ಈ 9ನೇ ಮನೆ ಅಂತ ಹೇಳಿದರೆ ಬಹಳಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದು. ಅವರ ಕೆಲಸ ಕಾರ್ಯ ವ್ಯವಹಾರ ಮತ್ತು ಎಲ್ಲ ಥರದ ತರಾವರಿಯಲ್ಲೂ ಕೂಡ ಮುಂದುವರಿಯತಕ್ಕಂಥದ್ದು ಯೋಗಶೀಲ ಅವರದಾಗಿರುತ್ತೆ. ಹಾಗೆ 12ನೇ ಮನೆಯಲ್ಲಿ ನೋಡಿ, ಡಿಸೆಂಬರ್ ಮಾಸದಲ್ಲಿ 12ನೇ ಮನೆಯಲ್ಲಿ ರಾವು ಸಂಚರಿಸುವುದರಿಂದ, ಯಾಕಂದರೆ ಅನಾರೋಗ್ಯ ಬಾಧೆಗಳನ್ನು ಕೊಡ್ತಕ್ಕಂಥದ್ದು, ಕೆಲವೊಂದರಿಗೆಲ್ಲ ಪ್ರಾಣ ಭಯ, ಕೆಲವೊಂದು ಅನಾರೋಗ್ಯ ಬಾಧೆ, ಈ ಥರ ಸಾಕಷ್ಟು ತೊಂದರೆಗಳನ್ನು ಈಡಾಗುವಂಥದ್ದು ಸಾಕಷ್ಟು ತನದಲ್ಲಿದೆ. ಬಹಳ ಎಚ್ಚರಿಕೆಯಿಂದ, ಯಾಕಂದರೆ ಯಾವುದೇ ಒಂದು ನೀವು ಹೊರಡುವಂತಹದ್ದಾಗಿರಲಿ, ಓಡಾಡುವಂಥದ್ದಾಗಿರಲಿ, ಮನೆತನದಲ್ಲಾಗಿರಲಿ, ಯಾವುದೇ ಫಂಕ್ಷನ್ನು ಕಾರ್ಯಕ್ರಮದಲ್ಲಿ ಹೋಗುವಂಥದ್ದಾಗಿರಲಿ, ಬಹಳಷ್ಟು ಎಲ್ಲ ಎಚ್ಚರಿಕೆಯಾಗಿದ್ದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋದು ಬಹಳಷ್ಟು ಶ್ರೇಷ್ಠಕರ. ಹಾಗೆಯೇ ಅತಿಯಾದ ಈ ಮಾಸದಲ್ಲಿ ಎಲ್ಲೂ ಕೂಡ ಅತಿಯಾದ ದೂರದ ಪ್ರಯಾಣಗಳೆಲ್ಲ ಮಾಡಲಿಕ್ಕೆ ಹೋಗಬಾರ್ದು, ಬಹಳ ಎಚ್ಚರಿಕೆಯನ್ನು ನಿಗಾವಹಿಸಬೇಕಾಗುತ್ತೆ. ಹಾಗೆಯೇ
ಪ್ರಬಲವಾಗಿ, ಯಾಕಂದರೆ 11ನೇ ಮನೆಯಲ್ಲಿ ಶನಿ ಇದ್ದಾನೆ ಮೇಷರಾಶಿಯವರಿಗೆ. ಈ ಶನಿ ಏನು ಮಾಡ್ತಾನೆ, ಬಹಳಷ್ಟು ಪ್ರಬಲವಾಗಿದ್ದಾನೆ. ಪ್ರಬಲವಾಗಿದ್ದರೂ ಕೂಡ ಸಾಕಷ್ಟುತನದಲ್ಲಿ ಹಣ ವ್ಯಯ ಮಾಡ್ತಕ್ಕಂಥದ್ದು, ಮತ್ತು ಸಾಕಷ್ಟು ರೀತಿಯಲ್ಲಿ ಆರೋಗ್ಯದಲ್ಲಿ ಹಾನಿ ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು ಅತಿಯಾಗಿ ರೀತಿಯಲ್ಲಿ ಇರ್ತಕ್ಕಂಥದ್ದಿದೆ. ಆದ ಕಾರಣ ಮೇಷರಾಶಿಯವರು ಅತಿ ಹೆಚ್ಚಾಗಿ ಈ ಡಿಸೆಂಬರ್ ಮಾಸದಲ್ಲಿ ಅಷ್ಟೇ ಶುಭ ಫಲ ಇದೆ, ಅಷ್ಟೇ ಅಶುಭ ಫಲನೂ ಇದೆ. ಆದ ಕಾರಣದಿಂದ ಸಾಕಷ್ಟು ಎಚ್ಚರಿಕೆಯಿಂದ ಇದ್ದುಕೊಂಡು ಅವರ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಮುಂದುವರಿಯೋದ್ರಿಂದ ಸಾಕಷ್ಟು ಅಭಿವೃದ್ಧಿದಾಯಕವಾಗಿ ಬೆಳೆಯಿವೆ. ಆದ ಕಾರಣ ನೀವು ನಿತ್ಯವೂ ಕೂಡ ಸಾಕಷ್ಟು ಕೂಡ ಎಲ್ಲ ರೀತಿಯಲ್ಲೂ ಎಚ್ಚರಿಕೆಯಿಂದ ನಿಗಾವಹಿಸಿ ಕೆಲಸ ಕಾರ್ಯ ಮಾಡೋದ್ರಿಂದ ಬಹಳಷ್ಟು ಶುಭ ಫಲ ಸಿಗುವಂಥದ್ದಿದೆ. ಹಾಗೆ ನಿಮ್ಮ ಏನೇ ಕಠಿಣ ನಿಗೂಢ ಸಮಸ್ಯೆಗಳಿದ್ದರೂ ನಮ್ಮ ಅಥರ್ವಣಗ ವೇದಕ್ಕೆ ಸಂಬಂಧಪಟ್ಟಂಥ ಭಗವತಿ ಭದ್ರಕಾಳಿ ದೇವಿಯ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರುಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.